हेलो फ्रेंड्स एल्लरिगू नमस्कार। ನೀವು ಸ್ಕ್ರೀನ್ ಅಲ್ಲಿ ಕಾಣುತ್ತಿರೋ ಫೋಟೋ ಈಗಾಗಲೇ ನೀವು ನೋಡಿರಬಹುದು WhatsApp, Facebook ಮತ್ತು Instagram ಅಲ್ಲಿ। ಈ ಫೋಟೋವನ್ನು ಎಡಿಟ್ ಮಾಡಲು ನೀವು ಪಿಕ್ಸಾರ್ಟ್ ಮತ್ತು ಟೂನ್ ಆಪ್ ಎರಡು ಆಪ್ ಡೌನ್ಲೋಡ್ ಮಾಡಬೇಕಾಗುತ್ತೆ। ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ please ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಫ್ರೆಂಡ್ಸ್ ನೀವು ಈ ಅಪ್ಲಿಕೇಶನ್ ಅನ್ನು ಪ್ಲೇ ಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು। ಟೂನ್ ಆಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ತರ ಆಪ್ ಬರುತ್ತೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ। ಅದು ಓಪನ್ ಮಾಡಿದಾಗ ನಿಮಗೆ ಗ್ಯಾಲರಿ ऑटोमेटिक ओपन आगुत्ते। इल्ली नीवु याव फोटो एडिट माडबेकु अदन्नु सेलेक्ट माड्कोळ्ळि। ई फोटोवन्न एडिट माडलु निम्म मोबाइलल्लि इंटरनेट कनेक्ट आगिरबेकु। ई एडिटिंगिगे संबंधिसिद एल्ल डीटेल्स नानु डिस्क्रिप्शन अल्लि हाकिदीनि, नीवु अल्लि होगि नोडबहुदु। मत्ते नीवु सेलेक्ट माडिद फोटो ई ತರ बरुत्ते। अल्लि निಮಗೆ ओके बटन ಕೇಳಿದ್ದಾರೆ, ಅದು ಓಕೆ ಕೊಟ್ಟ ನಂತರ ನಿಮ್ಮ ಫೋಟೋವು ಕಾರ್ಟೂನ್ ಆಗಿ ಕನ್ವರ್ಟ್ ಆಗುತ್ತೆ। ನಿಮಗೆ ಈ ಪ್ರೋಸೆಸ್ ಮಾಡುವಾಗ ತುಂಬಾನೇ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬಟ್ ನಾನು ಈ ವಿಡಿಯೋದಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ। ಫ್ರೆಂಡ್ಸ್ ಈಗ ನಮ್ಮ ಫೋಟೋವು ಕಾರ್ಟೂನ್ ಆಗಿ ಕನ್ವರ್ಟ್ ಆಗಿದೆ। ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಮೇಲೆ ಇರುವ ಅಪ್ಲೈ ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ। ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ। ಆ ಸೇವ್ ಅಂತ ಕೊಟ್ಟಾಗ ನಿಮ್ಮ ಕಾರ್ಟೂನ್ ಫೋಟೋವು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ। ಫ್ರೆಂಡ್ಸ್ ಇದು ಈ ಎಡಿಟಿಂಗ್ನ ಮೊದಲನೆಯ ಸ್ಟೆಪ್ ಆಗಿರುತ್ತೆ। ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ಪಿಕ್ಸಾರ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಂತರ ನೀವು ಇಲ್ಲಿ ಪ್ಲಸ್ ಬಟನ್ ಕಾಣ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ನೀವು ಇಲ್ಲಿ ಕೆಲವೊಂದು ಬ್ಯಾಕ್ಗ್ರೌಂಡನ್ನು ನೋಡ್ತಾ ಇರ್ಬೋದು, ನಾನೀಗ ಎಲ್ಲೋ ಕಲರ್ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡಿದ್ದೀನಿ। ಮತ್ತು ನೆಕ್ಸ್ಟ್ ನಾನು ಆ್ಯಡ್ ಫೋಟೋ ಆಪ್ಷನ್ ಮುಖಾಂತರ ಇಲ್ಲಿ ಒಂದು ಕಾರ್ಟೂನ್ ಎಲ್ಲೋ ಟಿ ಶರ್ಟ್ ಆಗಿರೋ ಒಂದು ಕಾರ್ಟೂನನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ। ಈ ಬ್ಯಾಕ್ಗ್ರೌಂಡ್ ಮತ್ತು ಕಾರ್ಟೂನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು। ಇಲ್ಲಿ ಸೆಲೆಕ್ಟ್ ಆದ ಫೋಟೋ ನಿಮ್ಮ ಬ್ಯಾಕ್ಗ್ರೌಂಡಿಗೆ ಆ್ಯಡ್ ಆಗುತ್ತೆ, ನೀವು ಅಲ್ಲಿ ಸೈಜ್ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು। ನಿಮಗೆ ಎಷ್ಟು ಸೈಜ್ ಬೇಕು ಆ ಸೈಜು ಅಡ್ಜಸ್ಟ್ ಮಾಡ್ಕೊಳ್ಬೋದು। ಇದು ತುಂಬಾ ಈಸಿ ಪ್ರೋಸೆಸ್ ಫ್ರೆಂಡ್ಸ್, ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ। ಮತ್ತು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಆ್ಯಡ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ನೀವು ಎಡಿಟ್ ಮಾಡಿದ ಫೋಟೋ ಅಂದರೆ ಕಾರ್ಟೂನ್ ಆಗಿ ಕನ್ವರ್ಟ್ ಮಾಡಿದ ಫೋಟೋ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ। ನೀವು ಸೆಲೆಕ್ಟ್ ಮಾಡಿದ ಫೋಟೋನ ಕ್ರಾಪ್ ಮಾಡಲು ನೀವು ಕೆಳಗೆ ಒಂದು ಕಟ್ಔಟ್ ಅನ್ನೊಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಫೇಸ್ ಸುತ್ತಲೂ ನೀವು ಈ ಥರ ಡ್ರಾ ಮಾಡಬೇಕಾಗುತ್ತೆ। ಈ ಥರ ಕ್ಲಿಯರಾಗಿ ಡ್ರಾ ಮಾಡ್ಕೊಳ್ಳಿ, ನಂತರ ಮೇಲೆ ಟ್ಯಾಪ್ ಕೊಟ್ಟರೆ ನಿಮ್ಮ ಫೇಸ್ ಕ್ರಾಪ್ ಆಗುತ್ತೆ। ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ, ಅದು ನೀವು ಝೂಮ್ ಮಾಡಿ ಫಿಲ್ ಮಾಡ್ಕೊಳ್ಬೇಕು। ಇದನ್ನು ಸ್ವಲ್ಪ ಝೂಮ್ ಮಾಡಿಕೊಂಡು ನೀವು ಬಿಟ್ಟೋಗಿರೋ ಜಾಗನ ಫಿಲ್ ಮಾಡಬೇಕಾಗುತ್ತೆ। ಈ ಥರ ಕರೆಕ್ಟಾಗಿ ಫಿಲ್ ಮಾಡಿಕೊಂಡ್ರೆ ನಿಮ್ಮ ಫೋಟೋ ಕೂಡ ಕ್ಲಿಯರಾಗಿ ಕ್ರಾಪ್ ಆಗಿರುತ್ತೆ। ಇದಾದ ನಂತರ ನೀವು ನೆಕ್ಸ್ಟ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ಇಲ್ಲಿ ನೀವು ನಿಮ್ಮ ಫೋಟೋವನ್ನು ಪ್ರಾಪರಾಗಿ ಫಿಕ್ಸ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ತಲೆಯ ಸೈಜನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ। ಇಲ್ಲಿಗೆ ನಿಮ್ಮ ಫೋಟೋ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ। ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ। ಥ್ಯಾಂಕ್ ಯು.